ನವೆಂಬರ್ ಎರಡು ಮೃತರಾದ ಸಕಲ ಭಕ್ತಾದಿಗಳ ಸ್ಮರಣೆ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸುಜ್ಞಾನ ಗ್ರಂಥದಿಂದ ವಾಚನ ಸಜ್ಜನರ ಆತ್ಮಗಳಿರುವವು ದೇವರ ಕೈಯೋಳು ಅವರನ್ನು ಮುಟ್ಟದು ಮಹಾಯಾತನೆ ಯಾವುದು ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು ಅವರು ಗತಿಸಿ ಹೋದುದು ಅವನಿಂದ ತೊಲಗಿದ ಕೇಡಂತಿತ್ತು ಸಜ್ಜನಿರಿಗಾದ ಸಾವು ಮಹಾ ವಿಪತ್ತು ಎಂದವನಿಗೆ ತೋರಿತು ಅವರಾದರೂ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವರು ಮಾನವನ ದೃಷ್ಟಿಯಲ್ಲಿ ಅವರು ಕಂಡು ಬಂದರೂ ಶಿಕ್ಷಿಸಲ್ಪಟ್ಟವರಂತೆ ಅವರಲ್ಲಾದರೂ ತುಂಬಿತ್ತು ಅಮರತ್ವದ ನಂಬಿಕೆ ಮತ್ತು ನಿರೀಕ್ಷೆ ಅವರು ಅನುಭವಿಸಿದ ಶಿಕ್ಷೆ ಅಲ್ಲ ಹೊಂದುವ ಸೌಭಾಗ್ಯ ಅಪಾರ ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡು ಬಂದರು ಯೋಗ್ಯಾರ್ಹ ಶೋಧಿಸಿದವರನ್ನು ಪುಟಕ್ಕಿಟ್ಟ ಚಿತ್ತ ಚಿನ್ನದಂತೆ ಅಂಗೀಕೃತರಾದರು ಪೂರ್ಣ ದಹನ ಬಲಿಯಂತೆ ಪ್ರಕಾಶಿಸುವರು ಅವರು ದೇವರನ್ನು ಸಂದರ್ಶಿಸುವ ಕಾಲದಲ್ಲಿ ಹೊಳೆಯುವರು ಒಣ ಹುಲ್ಲಿನೊಳಗಿನ ಕಿಡಿಗಳೋಪಾಧಿ ನ್ಯಾಯ ತೀರಿಸುವರವರು ಜನಾಂಗಗಳಿಗೆ ದೊರೆತನ ಮಾಡುವರವರು ಜನಗಳ ಮೇಲೆ ದೇವರ ಪ್ರಜೆಗಳಾಗಿರುವರು ಸದಾ ಕಾಲಕ್ಕೆ ಸತ್ಯವನ್ನು ಅರಿವರು ದೇವರಲ್ಲಿ ಭರವಸೆ ಇಡುವವರು ಅವರೊಂದಿಗೆ ಪ್ರೀತಿಯಿಂದ ಬಾಳುವರು ನಂಬಿಗಸ್ಥರು ದೇವರಿಂದ ಆಯ್ಕೆಯಾದವರಿಗಿರುವುದು ಕೃಪಾನುಗ್ರಹವು ದೇವರೇ ಕಾಪಾಡುವರು ಸಜ್ಜನರು ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಜ್ಜನರ ಆತ್ಮಗಳಿರುವವು ದೇವರ ಕೈಯೋಳು ಎಂಬಂತಹ ವಾಕ್ಯವನ್ನು ಇಂದಿನ ವಾಚನದಲ್ಲಿ ನಾವು ಆಲಿಸಿದ್ದೇವೆ ದೇವರಿಂದ ಬಂದವರು ನಾವು ದೇವರಲ್ಲಿಗೆ ಮರಳಬೇಕು ಆದ್ದರಿಂದ ಕ್ರೈಸ್ತ ಧರ್ಮದಲ್ಲಿ ಸಾವು ದುಃಖದ ಸಂಕೇತವಾಗಬಾರದು ಬದಲಾಗಿ ಅದು ಒಂದು ವಿಜಯದ ಸಂಕೇತ ಸಾವು ನಮ್ಮನ್ನು ಮತ್ತೆ ದೇವರಲ್ಲಿಗೆ ಸಾಗುವಂತಹ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ ಹೀಗೆ ಸಾವು ಒಂದು ಅಡ್ಡಗೋಡೆಯಲ್ಲ ನಮಗೆ ದೇವರಲ್ಲಿ ಸಾಗಲು ನೆರವಾಗುವಂತಹ ಸೇತುವೆ ತಡೆ ಇಡುವಂತಹ ಅಡಚಣೆಯಲ್ಲ ಬದಲಾಗಿ ದೇವರಲ್ಲಿಗೆ ಸಾಗಲು ಅತ್ತಿ ಹೋಗಲು ಇರುವಂತಹ ಒಂದು ಏಣಿ ಇದೊಂದು ಸೌಭಾಗ್ಯವೇ ಎನ್ನಬೇಕು ಮತ್ತೆ ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರ ಗೀತೆಗಳನ್ನು ಸ್ತುತಿಗೀತೆಗಳನ್ನು ಹಾಡುವಂತಹ ಆ ಅವಕಾಶವನ್ನು ಪಡೆಯುವುದು ಒಂದು ಸೌಭಾಗ್ಯವೇ ಸರಿ ಆದ್ದರಿಂದ ಮರಣ ನೋವಿನ ಸಂಕೇತವಲ್ಲ ದುಃಖದ ಸಂಕೇತವಲ್ಲ ಬದಲಾಗಿ ವಿಜಯದ ಸಂಕೇತ ಭರವಸೆಯ ಸಂಕೇತ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾವು ಎಲ್ಲ ಮೃತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತೇವೆ ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನ ಉದ್ಧರಿಸಿದ್ದಾರೆ ನಮ್ಮೆಲ್ಲರನ್ನ ನಮ್ಮ ಪಾಪದಿಂದ ಮುಕ್ತರಾಗಿಸಿದ್ದಾರೆ ಹಾಗಾದರೆ ನಾವು ಮೃತರಿಗಾಗಿ ಪ್ರಾರ್ಥಿಸುವುದು ಏಕೆ ಕ್ರಿಸ್ತನಲ್ಲಿ ವಿಶ್ವಾಸಿಸುವ ನಾವು ನರಕಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ ಎಂಬುದನ್ನು ಆ ಮಾತನ್ನು ದೂರವಿಡಬಹುದು ಕ್ರಿಸ್ತರಿಂದ ರಕ್ಷಿಸಲ್ಪಟ್ಟಿರುವಂತಹ ನಾವು ನರಕಕ್ಕೆ ಹೋಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ನಮ್ಮ ವಿಶ್ವಾಸ ನಮ್ಮನ್ನ ಅಲ್ಲಿಗೆ ಹೋಗದಂತೆ ಕಾಪಾಡುತ್ತದೆ ಅಂದ ಮಾತ್ರಕ್ಕೆ ನಾವು ಸ್ವರ್ಗವನ್ನು ನೇರವಾಗಿ ಪ್ರವೇಶಿಸುತ್ತೇವೆ ಎನ್ನುವುದು ತಪ್ಪು ಅಷ್ಟೊಂದು ಯೋಗ್ಯತೆ ನಮ್ಮಲ್ಲಿಲ್ಲ ಸದ್ಗುಣದ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿದ್ದರೂ ನಮ್ಮ ವೈಯಕ್ತಿಕ ಆಯ್ಕೆಗಳಿಂದ ನಮ್ಮ ಸ್ವಾತಂತ್ರ್ಯದಿಂದ ನಾವು ಸ್ವರ್ಗಕ್ಕೆ ನೇರವಾದ ಪ್ರವೇಶವನ್ನು ಪಡೆಯುವುದು ಅಸಾಧ್ಯ ಆದ್ದರಿಂದ ನಮಗೆ ಶುದ್ಧೀಕರಣದ ಅವಶ್ಯಕತೆ ಇದೆ ಸ್ವರ್ಗಕ್ಕೆ ಹೋಗುವ ಮುನ್ನ ಅಲ್ಲೊಂದು ಶುದ್ಧೀಕರಣದ ಸ್ಥಳವಿದೆ ಎಂಬುದು ನಮ್ಮ ವಿಶ್ವಾಸ ಎಲ್ಲ ಆತ್ಮಗಳು ಆ ಶುದ್ಧೀಕರಣದ ಸ್ಥಳದಲ್ಲಿದ್ದಾಗ ಅವರಿಗೆ ಶುದ್ಧೀಕರಣದ ಅವಶ್ಯಕತೆ ಇದ್ದಾಗ ಅವರು ಅವರಿಗಾಗಿ ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ನಾವು ಮಾಡುವಂತಹ ಸತ್ಕಾರ್ಯಗಳು ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯುತ್ತವೆ ಸರಿ ಆದರೆ ಅದರಲ್ಲಿ ಏನಾದರೂ ಕಡಿಮೆ ಇದ್ದಾಗ ಅಲ್ಲಿಯ ಆತ್ಮಗಳು ಅವರಿಗಾಗಿ ಏನು ಮಾಡಲು ಸಾಧ್ಯವಿಲ್ಲ ಅಲ್ಲಿಯ ಸದ್ಗುಣಗಳನ್ನು ಮಾಡಲು ಸಾಧ್ಯವಿಲ್ಲ ಸತ್ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅವರಿಗಾಗಿ ಅವರು ಏನು ಮಾಡದೆ ಸಾಧ್ಯ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾರ್ಥನೆಗಳು ಅವರಿಗೆ ನೆರವಿಗೆ ಬರುತ್ತವೆ ಆದ್ದರಿಂದಲೇ ನಾವು ಮೃತರಿಗಾಗಿ ಪ್ರಾರ್ಥಿಸುವಂಥದ್ದು ಈ ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಆ ಆತ್ಮಗಳು ಆದಷ್ಟು ಬೇಗನೆ ಸ್ವರ್ಗವನ್ನು ಸೇರಲಿ ಎಂಬ ಆಶಯದಿಂದ ನಾವು ಮಾಡುವಂತಹ ಪ್ರಾರ್ಥನೆಗಳು ಅವರ ನೆರವಿಗೆ ಬರುತ್ತವೆ ಆದ್ದರಿಂದ ಇಂದು ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ ನಮ್ಮ ಕುಟುಂಬದ ಸದಸ್ಯರಿಗಾಗಿ ನಾವು ಯಾವಾಗಲೂ ಪ್ರಾರ್ಥಿಸುತ್ತೇವೆ ಇಂದು ವಿಶೇಷವಾಗಿ ಅವರನ್ನು ಸ್ಮರಿಸುತ್ತೇವೆ ಆದರೆ ಈ ದಿನ ಕೇವಲ ನಮ್ಮವರಿಗಾಗಿ ಮಾತ್ರ ಪ್ರಾರ್ಥಿಸದೆ ಯಾರಿಗೆಲ್ಲ ದೇವರ ಅನುಗ್ರಹದ ಅವಶ್ಯಕತೆ ಇದೆಯೋ ಆ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ ಎಷ್ಟೇ ಕಡುಪಾಪಿಗಳಾಗಿರಲಿ ಸ್ವಾಮಿ ಅವರನ್ನು ರಕ್ಷಿಸಿ ಅವರಲ್ಲಿ ಕೊರತೆ ಇದ್ದರೆ ಅವರನ್ನು ಆದಷ್ಟು ಬೇಗ ಆ ಕೊರತೆಗಳನ್ನು ನೀಗಿಸಿ ನಿಮ್ಮ ಪ್ರಸನ್ನತೆಯನ್ನು ಕಾಣುವಂತಹ ಸೌಭಾಗ್ಯವನ್ನು ದಯಪಾಲಿಸಿರಿಂದು ಪ್ರಾರ್ಥಿಸೋಣ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಲ್ಲಿ ಸಮಾಧಾನದಲ್ಲಿ ವಿಶ್ರಮಿಸಲಿ ಎಂಬ ಪ್ರಾರ್ಥನೆಯನ್ನು ನಾವು ಅಗತ್ಯವಿರುವ ಪ್ರತಿಯೊಂದು ಆತ್ಮಗಳಿಗಾಗಿ ಇಂದು ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲೇಶ್ವರಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಆಮೇನ್